ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ನಾನು ರವಿಕಿರಣ್. ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡ್ತಾ ಇದ್ದ ವೇಳೆಯಲ್ಲಿ ಪೊಲೀಸರು ದಾಳಿ ಮಾಡಿರುವಂತಹ ಘಟನೆ ನಡೆದಿದೆ. ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡ್ತಾ ಇದ್ದ ವೇಳೆಯಲ್ಲಿ ಪೊಲೀಸರು ದಾಳಿಗೆ ಎದ್ದಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ನಡೆದಿದೆ. ಶ್ರೀಧರ್ ಅಣ್ಣಪ್ಪ ಇಂಡಿ ಬಂಧಿತ ಆರೋಪಿಯಾಗಿದ್ದು, ವಾಹನದಲ್ಲಿ ಲೋಡ್ ಮಾಡಿದ 50 ಕೆಜಿಯ 31 ಚೀಲಗಳನ್ನ ಹಾಗೂ ರಸ್ತೆ ಬದಿಯಲ್ಲಿದ್ದ 55 ಕೆಜಿ ಹಾಗೂ 60 ಚೀಲ ಅಕ್ಕಿಯನ್ನ ಜಪ್ತಿಗೈದಿದ್ದಾರೆ. ಇನ್ನು ವಾಹನ ಸಮೇತ ಅಕ್ಕಿಯನ್ನ ಜಪ್ತಿಗೈದಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅಲ್ಲದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿ ಹಾಗೂ ಅಕ್ಕಿ ವಾಹನ ಒಂದು ವಶಕ್ಕೆ ಪಡೆದುಕೊಂಡಿದ್ದು, ಈ ರೀತಿಯ ಕುರಿತು ಹೊರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ2 ನ್ಯೂಸ್.